Hi viewers, मत्ते basic tutorials for your Kannada YouTube channel के स्वागत है। www.youtube.com/basic-tutorials-for-you अंत टाइप मारी। ये subscribe button press मरा दर मोलका ना मुंदिर लाइव वीडियोस निम्न किसी के तरह मार को बोधु। दायिवित तो subscribe मार कोले। एक अंदर आवधे वीडियोस upload मार दो निम्न के immediate आगे निम्न email को ना update आउट आगते। सो आगे ना निम्नले ये वो इर्द आधुकोस कर एल्टर थे दायिवित तो subscribe मार कोले ना करने के। मत्ते ये ले Facebook link की दे। ये Facebook link open मार दरे। न्यू direct Facebook page न open आगते। So, our Facebook page in the new like madra mulkasana mundinella videos na sigatara marko budu mate Twitter was Twitter page there Twitter page nalasanivu mun follow madra mulka yavde videos and osdag upload madra nim immediate age adra update sikta hogute viewers nan last video dalli nimge yatara godyadi illi nim website na upload madodu annadu bagella helidini detailed age ondisa innond video upload madirtini viewers ಅದಕ್ಕೂ ಮುಂಚೆ ನಾನು ಈ ವಿಡಿಯೋ ಕೆಳಗಡೆ ಈ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ ಇದು ಜನವರಿ December 31st ಜನವರಿ 31st ವರೆಗೂ ಇದರ ಒಂದು ಕಂಟೆಸ್ಟ್ ನಡೀತಾ ಇದೆ ದಯವಿಟ್ಟು ಸಿಂಪಲ್ ಮೆಥಡ್ ಇದಾವೆ ನೀವು ಇದರಲ್ಲಿ ಬಂದು ಈ ಲಾಸ್ಟ್ 4 ಓದ್ಕೊಳ್ಳಿ ಏನಪ್ಪ ಅಂದರೆ ಅದರಲ್ಲಿ ಕಂಟೆಸ್ಟ್ ಫಸ್ಟ್ ಈ ಪೋಸ್ಟ್ನ ನಿಮ್ಮ ಫೇಸ್ಬುಕ್ಕಲ್ಲಿ ಶೇರ್ ಮಾಡಬೇಕು ಮತ್ತು ನಮ್ಮ ವಿಡಿಯೋ ಬಗ್ಗೆ ನಮ್ಮ ಈ ಯೂಟ್ಯೂಬ್ ಚಾನಲ್ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಒಂದು ಕಾಮೆಂಟ್ ಇದ್ರ ಕೆಳಗಡೆ ಬರೀಬೇಕು ಮತ್ತು ನೀವು ಯೂಟ್ಯೂಬ್ ಸಬ್ಸ್ಕ್ರೈಬರ್ ಆಗಿದ್ರೆ ಸಾಕು ಓನ್ಲಿ ಇನ್ನ 8 days ಟೈಮ್ ಇದೆ ದಯವಿಟ್ಟು ಇದನ್ನು ಮಾಡಿ ಯಾಕಂದ್ರೆ ತುಂಬ ಕಡಿಮೆ ಜನ ಇದ್ದಾರೆ ನಿಮಗೆಲ್ಲ ಚಾನ್ಸಸ್ಸ ಚಾನ್ಸ್ ಜಾಸ್ತಿನೇ ಇರುತ್ತೆ ಸೊ ಹಾಗಾಗಿ ಇದನ್ನು ಮಾಡೋ ಈ ಒಂದು ಲಿಂಕನ್ನು ಶೇರ್ ಮಾಡಿ ಒಂದು ಕಮೆಂಟ್ ಮಾಡೋದನ್ನು ಮಾತ್ರ ದಯವಿಟ್ಟು ಮರಿಬೇಡಿ ಕೆಳಗಡೆ ಇದೇ ವಿಡಿಯೋ ಕೆಳಗಡೆ ನಾನು ಲಿಂಕನ್ನು ಕೊಟ್ಟಿದ್ದೀನಿ ಸಬ್ಸ್ಕ್ರೈಬ್ ಈ ಒಂದು ಕಂಟೆಸ್ಟಲ್ಲಿ ನೀವು ಸಹ ಭಾಗಿಯಾಗಿ ಓಕೆ ವ್ಯೂವರ್ಸ್ ನಾನು ಈ ವಿಡಿಯೋದಲ್ಲಿ ಏನಪ್ಪ ಇರ್ತೀನಿ ಅಂದರೆ ಯಾವ ರೀತಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಗ್ರೋತ್ ಅಂದರೆ ವ್ಯೂಸ್ ಜಾಸ್ತಿ ಬರೋ ಥರ ಮಾಡ್ಬೋದು ಅಂತ ಸಿಂಪಲ್ ಯಾಕಂದರೆ ತುಂಬ ಜನ ಕೇಳ್ತಿದ್ದಾರೆ ಆ್ಯಕ್ಚುಲಿ ನಾವು ವೀಡಿಯೋಸ್ ಅಪ್ಲೋಡ್ ಮಾಡಿ 30 days ಆಯಿತು 2 months ಆಯಿತು ಬಟ್ ವ್ಯೂಸ್ ಜಾಸ್ತಿ ಬರ್ತಿಲ್ಲ ಸೊ ಹಾಗಾಗಿ ಯಾವ ಥರ ಮಾಡ್ಬೋದು ಅಂತ ಬಟ್ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಸ್ವಲ್ಪ ಕಷ್ಟ ಯಾಕಂದರೆ ಹೊಸದಾಗಿ ನೀವು ಕ್ರಿಯೇಟ್ ಮಾಡಿದಾಗ ಅಪ್ ಟು ಒಂದು 500 ಸಬ್ಸ್ಕ್ರೈಬರ್ ಟು 1000 ಸಬ್ಸ್ಕ್ರೈಬರ್ಸ್ ಆಗೋವರೆಗೂ ಸ್ವಲ್ಪ ಕಷ್ಟನೇ ಇರುತ್ತೆ ಸೊ ನೀವು ಬೆಟರ್ ಆದಷ್ಟು ಶ್ರಮಪಟ್ಟು ಅದು 10 ಜನಕ್ಕೆ ಗೊತ್ತಾಗೋ ಥರ ಮಾಡೋದು ಬೆಟರ್ ವೇ ಬಟ್ ನಾನು ಯಾವಾಗ ಹೇಳ್ದಂಗೆ ದೇರ್ ಈಸ್ ನೋ ಸಬ್ಸ್ಟಿಟ್ಯೂಟ್ ಆಫ್ ಹಾರ್ಡ್ ವರ್ಕ್ ಕಷ್ಟಪಡ್ತಾ ಇರಬೇಕು ಒಳ್ಳೆ ಕಂಟೆಂಟ್ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಸೊ ಅವಾಗ ತಾನೇ ನಮಗೆ ಅದು ಜನಕ್ಕೆ ಗೊತ್ತಾಗ್ತಾ ಗೊತ್ತಾಗ್ತಾ ನಿಮ್ಮ ಒಂದು ಚಾನಲ್ಲು ಅವ್ರಿಗೆ ಲೈಕ್ ಆಗಿ ನಿಮ್ಮ ವೀಡಿಯೋಸ್ ಲೈಕ್ ಆದರೆ 100% ಶೇರ್ ಮಾಡ್ತಾರೆ ನಿಮ್ಮನ್ನು ಅವರು ಸಹ ಪ್ರೋತ್ಸಾಹಿಸ್ತಾರೆ ಅದು ನಮ್ಮ ಕನ್ನಡಿಗರಲ್ಲಿರೋಂಥ ಒಂದು ದೊಡ್ಡ ಗುಣ ವ್ಯೂವರ್ಸ್ ನಾನು ಈ ಇನ್ನೊಂದು ಸಿಂಪಲ್ ಟೆಕ್ನಿಕ್ ಯಾವ ಥರ ಹೇಳ್ಬೋದು ಅಂದರೆ ಯಾವ ಥರ ವ್ಯೂಸ್ ನೀವು ಜಾಸ್ತಿ ಮಾಡ್ಬೋದು ಅಂದರೆ ಈಗ ನಂದೊಂದು ಯೂಟ್ಯೂಬ್ ಚಾನಲ್ ಇದೆ ಅಂದ್ಕೊಳ್ಳಿ ಇದು ಕೊಲಾಬರೇಷನ್ ಮೆಥಡ್ ಅಂತ ಅಂದರೆ ನಾನು ನಿಮ್ಮ ಚಾನಲ್ನ ಇದರಲ್ಲಿ ಹಾಕ್ಕೊಳ್ಳೋದ್ರ ಮೂಲಕ ಅಥವಾ ನಾನು ನನ್ನ ಚಾನಲ್ನ ನೀವು ತೋರಿಸೋದ್ರ ಮೂಲಕ ನೀವು ನಿಮ್ಮ ಯೂಟ್ಯೂಬ್ ಚಾನಲ್ನ ವ್ಯೂಸ್ನ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ನಂದು ಯೂಟ್ಯೂಬ್ ಚಾನಲ್ ಇದೆ ನಂದರಲ್ಲಿ 860 ಸಬ್ಸ್ಕ್ರೈಬರ್ ಇರ್ತಾರೆ ಅಂತ ತಿಳ್ಕೊಳ್ಳಿ ನಾನಿಲ್ಲಿ ಮೈ ಫೇವ್ರೆಟ್ ಚಾನಲ್ ಅಂತ ನಿಮ್ಮ ಚಾನಲ್ ನಾನು ಆಡ್ ಮಾಡಿದ್ರೆ ನನ್ನ ವೀಡಿಯೋಸ್ ನೋಡೋರು ಆ ಚಾನಲನ್ನು ಈ ಕಡೆ ಕಾಮ್ ಯೂಶ್ವಲಿ ನೋಡೇ ನೋಡ್ತಾರೆ ಸಪೋಸ್ ನೋಡಿದಾಗ ಅದನ್ನು ಕ್ಲಿಕ್ ಮಾಡಿದ್ರೆ ಅವ್ರಿಗೆ ಅದರಲ್ಲಿರೋ ಕಂಟೆಂಟ್ ಗೊತ್ತಾಗಿ ಸೊ ಅಲ್ಲಿಂದ ನಿಮ್ಮ ವೀಡಿಯೋಸ್ನ ನೋಡೋಕ್ಕೆ ಅವ್ರಿಗೂ ಸಹ ಒಂದು ಅಂದರೆ ನೀವು ಮಾಡಿರೋದು ಅವ್ರಿಗೆ ಗೊತ್ತಿರಲ್ಲ ಆ್ಯಕ್ಚುಲಿ ಎಲ್ಲಿಂದ ಇಲ್ಲಿಂದ ನಾವು ತೋರಿಸ್ಬೋದು ಇದರಲ್ಲಿ ಒಳ್ಳೊಳ್ಳೆ ವೀಡಿಯೋಸ್ ಇದೆ ಅಂತ ಸೊ ಅದನ್ನು ಯೂಸ್ ಮಾಡ್ಕೊಂಡು ಸಹ ನೀವು ಅವರು ಸಬ್ಸ್ಕ್ರೈಬ್ ಆಗೋದು ಅಥವಾ ಚಾನಲ್ನ ಯೂಸ್ ಮಾಡೋದ್ರ ನಿಮ್ಮ ಚಾನಲ್ನ ನೋಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಇಲ್ಲಿ ನೋಡಿ ಮೈ ಫೇವ್ರೆಟ್ ಚಾನಲ್ಲು ನಾನು ಇಲ್ಲೋಗಿ ಸಬ್ಸ್ಕ್ರೈಬ್ ಅಂತ ನಾನು ಈ ಸುಮಾಸ್ ಕಿಚನ್ ಅನ್ನೋ ಒಂದು ಅಡುಗೆ ಟ್ಯುಟೋರಿಯಲ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ ನಂದರೊಳಗಡೆ ಫೇವ್ರೇಟ್ ಆಗಿ ಸೊ ನನ್ನ ಚಾನಲ್ ನೋಡೋರು ಯೂಶ್ವಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ತಾರೆ ಅವ್ರಿಗೂ ಅದು ಇಷ್ಟ ಆದರೆ ಸುಮಾಸ್ ಕಿಚನ್ ಅವರು ಅಲ್ಲಿ ಸಹ ಲೈಕ್ ಮಾಡ್ತಾರೆ ಅವ್ರಿಗೆ ಚೆನ್ನಾಗಿ ಅನ್ಸಿದ್ರೆ ಮಾಡ್ತಾರೆ ಅದು ಯಾವ ಥರ ಮಾಡೋದಪ್ಪ ಅಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಹೋಗಿ ಮೈ ಚಾನಲ್ ಅಂತ ಹೋದ ತಕ್ಷಣ ಈ ರೈಟ್ ಸೈಡಲ್ಲಿ ಫ್ಯೂಚರ್ಡ್ ಕಂಟೆಂಟ್ಸ್ ಫ್ಯೂಚರ್ಡ್ ಚಾನಲ್ ಅಂತ ಇರುತ್ತೆ ಇಲ್ಲಿ ರಿಮೂವ್ ಮಾಡ್ಬೋದು ಎಡಿಟ್ ಮಾಡ್ಬೋದು ಈ ಥರ ಆಪ್ಷನ್ ಇರುತ್ತೆ ಎಡಿಟ್ ಅಂತ ಹೋಗಿ ಅಥವಾ ಹೊಸದಾಗಿದ್ದರೆ ಆಡ್ ಅಂತ ಬರುತ್ತೆ ಇಲ್ಲಿ ನಿಮ್ಗೆ ಯಾವ ಚಾನಲ್ ಬೇಕಂದರೆ ಇಲ್ಲಿ ಆಡ್ ಅಂತ ಹೋಗಿ ಇಲ್ಲಿ ನಿಮ್ಮ ಚಾನಲ್ಲು ನೀವು ಯಾರು ಚಾನಲ್ ಆಡ್ ಮಾಡಬೇಕು ಅಂತಿದ್ರೆ ಆ ಚಾನಲ್ದು ಲಿಂಕ್ ಕಾಪಿ ಪೇಸ್ಟ್ ಮಾಡಿ ಈ ಥರ www.youtube.com ಈ ಥರ ಬೇಸಿಕ್ ಟ್ಯುಟೋರಿಯಲ್ಸ್ ಅಂತ 4 ಇರ್ತಲ್ಲ ಈ ಥರ ಯಾವ ಚಾನಲ್ ನೀವು ಆಡ್ ಮಾಡಬೇಕು ಅಂತ ಇರ್ತೀರಾ ಅದನ್ನು ಇಲ್ಲಿ ಚಾನಲ್ ಪೇಸ್ಟ್ ಮಾಡಿ ಡನ್ ಅಂತ ಕೊಡಿ ಡನ್ ಅಂತ ಕೊಟ್ಟ ತಕ್ಷಣ ಇದ್ರ ಕೆಳಗಡೆ ಈ ಸುಮಾಸ್ ಕಿಚನ್ ಕೆಳಗಡೆ ಇನ್ನೊಂದು ನನಗೆ ಆಡ್ ಆಗುತ್ತೆ ಸೊ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದಾಗ ಅವ್ರಿಗೂ ಸಹ ಅದನ್ನು ನೋಡಿ ಅವ್ರಿಗೆ ಇಷ್ಟ ಆದರೆ ಅದನ್ನು ಲೈಕ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡ್ತಾರೆ ಸೊ ಲೈಕ್ ಮಾಡಿ ವೀಡಿಯೋಸ್ ನೋಡಿದಾಗ ಯೂಶ್ವಲಿ ವ್ಯೂಸ್ ಜಾಸ್ತಿ ಆಗುತ್ತೆ ಸಬ್ಸ್ಕ್ರೈಬರ್ಸ್ ಸಹ ಜಾಸ್ತಿ ಆಗುತ್ತೆ ಸೊ ಇದು ಒಂದು ಮೆಥಡು ನಿಮ್ಮ ಯೂಟ್ಯೂಬಲ್ಲಿ ನೀವು ಇನ್ನೊಬ್ಬರ ಚಾನಲ್ನ ಆಡ್ ಮಾಡೋಕ್ಕೆ ಅವ್ರನ್ನ ಅಟ್ಲೀಸ್ಟ್ ಅದು ಅವ್ರ ಚಾನಲ್ ಇದೆ ಅಂತ ಬೇರೆಯವ್ರಿಗೆ ಗೊತ್ತಾಗೋ ಥರ ಮಾಡೋದಕ್ಕೆ ಇನ್ನಿದ್ದು ರಿಲೇಟೆಡ್ ಚಾನಲ್ಸ್ ಅನ್ನೋದು ಯೂಶ್ವಲಿ
ಯೂಟ್ಯೂಬೇ ಸಜೆಸ್ಟ್ ಮಾಡಿ ಇಲ್ಲಿ ಮಾಡಿಬಿಟ್ಟಿರುತ್ತೆ. ಬಟ್ ಇದು ಮೈ ಫೇವ್ರೇಟ್ ಚಾನಲ್ ಅಥವಾ ಇಲ್ಲಿ ಫ್ಯೂಚರ್ಡ್ ಚಾನಲ್ ಅಂತ ಇರ್ತೀನಿ ನಾನು, ಇದು ಮೈ ಫೇವ್ರೇಟ್ ಚಾನಲ್ ಅಂತ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಮಾಡ್ಕೊಂಡು ಕೊಲಾಬ್ರೇಟ್ ಮಾಡೋದ್ರ ಮೂಲಕ ಒಬ್ರದ್ದೊಬ್ರು ಚಾನಲ್ ಡಿಸ್ಪ್ಲೇ ಮಾಡೋದ್ರ ಮೂಲಕ ಗ್ರೋತ್ ಆಗೋಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಓಕೆ ವ್ಯೂವರ್ಸ್, ನಿಮಗೆ ನನ್ನ ಈ ವಿಡಿಯೋ ಲೈಕ್ ಆಗಿದ್ದರೆ ದಯವಿಟ್ಟು ಕೆಳಗಡೆ ಲೈಕ್ ಬಟನಿಂದ ಪ್ರೆಸ್ ಮಾಡಿ, ಶೇರ್ ಮಾಡಿ, ಮತ್ತು ನಾನು ಹೇಳಿದ್ನಲ್ಲ ಈ ಒಂದು ಕಂಟೆಸ್ಟಲ್ಲಿ ದಯವಿಟ್ಟು ಪಾರ್ಟಿಸಿಪೇಟ್ ಮಾಡಿ. ಸಿಂಪಲ್ ಇದೆ, ಜಸ್ಟ್ ಶೇರ್ ಮಾಡಬೇಕು, ಒಂದು ಕಮೆಂಟ್ ಬರೀಬೇಕು, ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಆಗಿದ್ದರೆ ನಿಮಗೂ ಸಹ ಆ ಸಣ್ಣ ಗಿಫ್ಟ್ಗೆಲ್ಲ ಚಾನ್ಸ್ ಜಾಸ್ತಿ ಇರುತ್ತೆ. ಮತ್ತು ನಿಮ್ದು ಏನೇ ಅನಿಸಿಕೆಗಳಿದ್ದರೂ ಅಥವಾ ಸಲಹೆ ಸೂಚನೆಗಳಿದ್ದರೂ ದಯವಿಟ್ಟು ಕಮೆಂಟಲ್ಲಿ ತಿಳಿಸ್ಕೊಡಿ, ಅಥವಾ ನನಗೆ ಇಮೇಲ್ ಮಾಡಿ ಅಥವಾ ಮೆಸೇಜ್ ಮಾಡಿ. ಇಮ್ಮಿಡಿಯೇಟಾಗಿ ನನಗೆ ಟೈಮ್ ಇದ್ದಾಗ ನಾನು ಅದಕ್ಕೆ ರಿಪ್ಲೈ ಕೊಡೋಕ್ಕೆ ಯಾವಾಗೂ ರೆಡಿ ಇರ್ತೀನಿ. ಬಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್ ಬಾಯ್.